ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಡಿಗ್ರಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಈಗ ಫೈನಲಿ ಮಾನ್ಯ ರಾಜ್ಯ ಸರ್ಕಾರದ ಕಡೆಯಿಂದ ಎಲ್ಲ ಡಿಗ್ರಿ ವಿದ್ಯಾರ್ಥಿಗಳಿಗೆ ಒಂದು ಡಬಲ್ ಗುಡ್ ನ್ಯೂಸ್ ಬಂದಿದೆ. ಆ ಗುಡ್ ನ್ಯೂಸ್ ಏನಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬರ್ ಅಂದರೆ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ವಿಡಿಯೋ ಇಷ್ಟದ ಲೈಕ್ನ ಮಾಡಿ. ಇದೇ ರೀತಿ ಡೈಲಿ ಎಲ್ಲ ರೀತಿಯ ಎಜುಕೇಷನ್ ಅಪ್ಡೇಟ್ಸ್ ಕೂಡ ಡೈಲಿ ಚಾನಲಲ್ಲಿ ಬರ್ತಾಗ್ತದೆ. ನಂತರ ವಿಷಯಕ್ಕೆ ಬರೋದಾದ್ರೆ, ಇದು ಮೊನ್ನೆ ರಾಜ್ಯ ಸರ್ಕಾರದವರು 3 ಹೊಸ ಯೂನಿವರ್ಸಿಟಿನ ಓಪನ್ ಮಾಡೋಕ್ಕೆ ಪರ್ಮಿಷನ್ ಗ್ರಾಂಟ್ ಮಾಡಿದ್ದಾರೆ. 7 ಜಿಲ್ಲೆಯಲ್ಲಿ 7 ಜಿಲ್ಲಾ ಕೇಂದ್ರದಲ್ಲಿ ಸ್ನಾತಕೋತ್ತರ ಕೇಂದ್ರಗಳು ವಿವಿಯಾಗಿ ಅಭಿವೃದ್ಧಿ ಆಗ್ತಾ ಇದೆ. ಅದಕ್ಕೆ ಅನುಮೋದನೆ ಕೂಡ ಸರ್ಕಾರದವರು ಕೊಟ್ಟಿದ್ದಾರೆ, 7 ಜಿಲ್ಲೆಗಳಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಯಾವ್ಯಾವ ಜಿಲ್ಲೆ ಅಂತ ಹೇಳೋದಾದ್ರೆ, ಒಂದು ಚಾಮರಾಜನಗರ ವಿಶ್ವವಿದ್ಯಾನಿಲಯ, 18 ಕಾಲೇಜುಗಳಿರ್ತವೆ. ಹಾಸನ ವಿಶ್ವವಿದ್ಯಾಲಯ 36 ಕಾಲೇಜುಗಳು, ಹಾವೇರಿ ವಿಶ್ವವಿದ್ಯಾಲಯ 40, ಬೀದರ್ ವಿಶ್ವವಿದ್ಯಾಲಯ 140 ಕಾಲೇಜುಗಳು, ಕೊಡಗು ವಿಶ್ವವಿದ್ಯಾನಿಲಯ 24 ಕಾಲೇಜುಗಳು, ಕೊಪ್ಪಳ ವಿಶ್ವವಿದ್ಯಾನಿಲಯ 40 ಕಾಲೇಜುಗಳು ಮತ್ತು ಬಾಗಲಕೋಟೆ ವಿಶ್ವವಿದ್ಯಾಲಯ 71 ಕಾಲೇಜುಗಳು. ಅಲ್ಲದೆ ಮಂಡ್ಯ ವಿಶ್ವವಿದ್ಯಾಲಯ ವ್ಯಾಪ್ತಿಗೆ ಜಿಲ್ಲೆ ಪ್ರತಾಪಗಢ ಕಾಲೇಜು ಕೂಡ ಬರಲಿದೆ ಅಂತೇಳಿ ತಿಳಿಸಿದ್ದಾರೆ. ಒಟ್ಟಾರೆ 7 ಹೊಸ ಯೂನಿವರ್ಸಿಟಿ ಬಂದ್ಬಿಟ್ಟು ನಿಮಗೆ ಬರ್ತದೆ. ಈಗ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಗುಡ್ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ನಿಮ್ಮ ಜಿಲ್ಲೆ ವ್ಯಾಪ್ತಿಯಲ್ಲಿ ಯೂನಿವರ್ಸಿಟಿಗಳು ಕೂಡ ಬರ್ತವೆ. ಹೀಗೆ ಮುಂದೆ ಹೋದರೆ ಪ್ರತಿ ಜಿಲ್ಲೆಗೆ ಒಂದೊಂದು ಯೂನಿವರ್ಸಿಟಿ ಕೂಡ ಆರಾಮಾಗಿ ಮಾಡ್ತಾರೆ. ಈಗ NEP ಬಂದಿರೋ ಕಾರಣ ಎಲ್ಲರೂ ಕೂಡ, ಎಲ್ಲ ಯೂನಿವರ್ಸಿಟಿ ಕೂಡ ಸೇಮ್ ಗೈಡ್ಲೈನ್ಸ್ ಇರುತ್ತೆ. ಎಲ್ಲ ಯೂನಿವರ್ಸಿಟಿ ಕೂಡ ಸೇಮ್ ಗೈಡ್ಲೈನ್ಸ್ ಅನ್ನು ಫಾಲೋ ಮಾಡಬೇಕು ಅಂತ ರೂಲ್ಸ್ ಕೂಡ ಬರ್ತದೆ. ಇದಕ್ಕೋಸ್ಕರ ವಿದ್ಯಾರ್ಥಿಗಳು ರೆಡಿಯಾಗಿ ಈಗ ಕರ್ನಾಟಕ ವಿಶ್ವವಿದ್ಯಾನಿಲಯ ಕಾಯ್ದೆ ಶುದ್ಧಿ 2002ಕ್ಕೆ ತಿದ್ದುಪಡಿ ತರಲು ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. 7 ಜಿಲ್ಲಾ ಕೇಂದ್ರಗಳಲ್ಲಿ ಸ್ನಾತಕೋತ್ತರ ಕೇಂದ್ರಕ್ಕೆ ವಿಶ್ವವಿದ್ಯಾಲಯ ಸ್ಥಾಪನೆಗೆ ತೀರ್ಮಾನ ಕೂಡ ಮಾಡಿದರೆ. ಗುರುವಾರ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಅಧ್ಯಕ್ಷತೆಯಲ್ಲಿ ಸಂಪುಟ ಸಭೆ ಮಾಡಿ ಅದರಲ್ಲಿ ನಿಮಗೆ ನಿರ್ಣಯವನ್ನು ಕೂಡ ಕೈಗೊಂಡಿದ್ದಾರೆ ಅಂತ ಇದಕ್ಕೆ ಮಾಹಿತಿ ಬರ್ತಾ ಇದೆ. ಸದ್ಯಕ್ಕೆ ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವರಿವನ್.